ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಚಿಕನ್ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಕರಿಬೇವು, ಈರುಳ್ಳಿ, ಕ್ಯಾಪ್ಸಿಕಮ್ ಇಷ್ಟು ಬೇಕು. ನಂತರ ತುಪ್ಪ ಹಾಕಿ ಕರಿ ಲೀವ್ಸ್ ಹಾಕಿ ಕರಿಬೇವು, ನಂತರ ಸ್ವಲ್ಪ ಈರುಳ್ಳಿ ಹಾಕಿ ಆನಿಯನ್ ಅದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ. ಸರಿ, ತುಪ್ಪದಲ್ಲಿ ಫ್ರೈ ಆಗಬೇಕು ಈರುಳ್ಳಿ. ಇಲ್ಲಿ ಮೂರು ಈರುಳ್ಳಿಯನ್ನು ತಗೊಳ್ಳಿದ್ದೇನೆ. ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಎರಡು ಟೊಮೆಟೊ ಹಾಕಿ ಚೆಂದ ಮಾಡಿ ಇದನ್ನು ಕೂಡ ಫ್ರೈ ಮಾಡಿ, ನಂತರ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದ ಮಾಡಿ ಎಲ್ಲವನ್ನು ಕೂಡ ಫ್ರೈ ಮಾಡಿ. ನಂತರ ವಿಸಿಲ್ ತೆಗೆಯದೆ ಜಸ್ಟ್ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ನೀರು ಹಾಕಿ ಚಿಕನಿಗೆ ಅದನ್ನು ಬಾಯ್ಲ್ ಮಾಡಿ ಇದಕ್ಕೆ ಹಾಕಬೇಕು. ಆ ಬಾಯ್ಲ್ ಮಾಡಿದ ನೀರು ಸಮೇತ ಚಿಕನನ್ನು ಇದಕ್ಕೆ ಹಾಕಿ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ. ನಂತರ ನೀವು ಚಕ್ಕೆ, ಏಲಕ್ಕಿ, ಗಸಗಸೆ, ಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ ಇಷ್ಟನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ನಂತರ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿ ಆದ ನಂತರ ಇದಕ್ಕೆ ಚಿಕನ್ ಹಾಕಿದ್ದೀವಲ್ವ ಅದಕ್ಕೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಅದನ್ನು ಚೆಂದ ಮಾಡಿ ಕುದಿಲಿಕ್ಕೆ ಬಿಡಿ. ಒಳ್ಳೆ ಕುದಿ ಬರಬೇಕು ಅಂದರೆ ಅದಕ್ಕೆ ಎಳಿಬೇಕು. ಕುದಿ ಬಂದ ನಂತರ ಕ್ಯಾಪ್ಸಿಕಮ್ ಹಾಕಿ ಮೇಲೆ, ಅದನ್ನು ಒಳ್ಳೆ ಮಿಕ್ಸ್ ಮಾಡಿ ಆದ ನಂತರ ಲಾಸ್ಟಿಗೆ ನೀವು ಕೊತ್ತಂಬರಿ ಮತ್ತು ಪುದೀನ ಎರಡೂ ಹಾಕಬೇಕು. ಇನ್ನೊಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಬಾಯ್ ಬಾಯ್.